ಎಲ್ಲ ಅವ್ರ ಕಡೆಯಿಂದನೇ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಇವಾಗ ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ಇವಾಗ ಯಾಕೆ ಉಸಿರು ಬಿಡ್ತಾ ಇಲ್ಲ, ಈಗ ಯಾಕೆ ಬಾಯಿಗೆ ಬೀಗ ಬಿದ್ದುಬಿಟ್ಟಿದೆ, ತುಟಿಗೆ ಹೊಲಿಗೆ ಬಿದ್ದುಬಿಟ್ಟಿದೆ, ಈಗ ಯಾಕೆ ಒಬ್ಬರು ಕೂಡ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಜೆ ಪಿ ನಡ್ಡಾ ಅವರು ಹೋಗಿ ಅಲ್ಲಿ ಸಂತ್ರಸ್ತರಿಗೆಲ್ಲ ಭೇಟಿಯಾದ್ರಲ್ಲ ಹುಬ್ಳಿನಲ್ಲಿ, ಹಾಸನ್ನಲ್ಲಿ ಯಾವಾಗ ಹೋಗ್ತಾರೆ? ಹಾಸನಿಗೆ ಹೋಗಬೇಕು ಜೆ ಪಿ ನಡ್ಡಾ ಅವರೇ, ತಾವು ಅಶೋಕ್ ಅಣ್ಣ ಅವರೇ ತಾವು ಹೋಗಬೇಕು, ವಿಜಯೇಂದ್ರ ಅವರೇ ತಾವು ಹೋಗಬೇಕು, ತಾವೆಲ್ಲರೂ ಹೋಗಿ ಅವರಿಗೆ ಧೈರ್ಯ ತುಂಬಬೇಕು, ಮೋದಿ ಅವರು ಇದ್ದಾರೆ ನಿಮ್ಮ ಜೊತೆ ಅಂತ ಹೋಗಿ ಹೇಳ್ಬಿಟ್ಟು ಬನ್ನಿ. ಯಾಕೆ ಅನಿಸ್ತಾ ಇದ್ದೀರಾ? ನೀವೇ ತಾನೇ ಎಂಡೋರ್ಸ್ ಮಾಡಿರೋದು ಕ್ಯಾಂಡಿಡೇಟ್ನ. ಆದ್ದರಿಂದ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಸೇರಿ ಎಲ್ಲ ಜಂಟಿ ಶಲ್ಯ ಹಾಕ್ಕೊಂಡು ತಿರುಗ್ತಾ ಇದ್ರಲ್ವಾ, ಈಗ ಯಾಕೆ ದೂರ ಉಳಿತಾ ಇದ್ದಾರೆ? ಮತ್ತು ನನಗೇನೋ ಅನುಮಾನ ಬರ್ತಾ ಇದೆ, ನಮಗೆ ಈ ಪ್ರಕರಣ ಕಂಪ್ಲೇಂಟ್ ಬಂದ ತಕ್ಷಣ ನಮ್ಮ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ. ಎಸ್ ಐ ಟಿ ರಚನೆ ಮಾಡಿದ ತಕ್ಷಣವೇ ಜನರು ಅಲ್ಲಿ ಮಾತೇನು ನಡೀತಾ ಇದೆ ಅಂದರೆ, ಕೇಂದ್ರ ಸರ್ಕಾರದವರೇ ರೇವಣ್ಣನ ಪ್ರಜ್ವಲ್ ರೇವಣ್ಣನವ್ರನ್ನ ವಿದೇಶಕ್ಕೆ ಕಳಿಸಿರೋದು ಅಂತ. ಕಂಪ್ಲೀಟ್ ಫೆಸಿಲಿಟೇಷನ್ ವಾಸ್ ಡನ್ ಬೈ ಬಿ ಜೆ ಪಿ, ವಾಸ್ ಡನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸ್ಪಷ್ಟೀಕರಣ ಕೊಡಿ. ಹೆಂಗೆ ಆ ಮೇಹುಲ್ ಚೋಕ್ಸಿ ಬೇರೆಯವರಿಗೆಲ್ಲ ಕಳಿಸ್ತ್ರಲ್ಲ, ಮೋದಿ ನೀರವ್ ಮೋದಿ ಆ ಮೋದಿ ಈ ಮೋದಿಗೆಲ್ಲ ಕಳಿಸ್ತ್ರಲ್ಲ, ಇದೇ ರೀತಿ ಇವರಿಗೂ ಕಳಿಸ್ಬಿಟ್ಟಿದ್ದೀರಾ ಏನು? ಇದ್ರ ಬಗ್ಗೆ ನಮ್ಮ ಸರ್ಕಾರ ಗಂಭೀರವಾಗಿ ತನಿಖೆ ನಡೆಸುತ್ತೆ. ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ, ಕಂಪ್ಲೇಂಟ್ ಕೂಡ ಒಂದು ಎಫ್ ಐ ಆರ್ ಕೂಡ ರಿಜಿಸ್ಟರ್ ಆಗಿದ್ದಾರೆ. A1 ರೇವಣ್ಣ ಅವರಿದ್ದಾರೆ, A2 ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ. ಅದು ಕೆಲವು ವಿಷಯಗಳು ತಾವು ಕೇಳಿದ್ರೆ ಅಸಹ್ಯ ಅನ್ನಿಸುತ್ತೆ, ಅಸಹ್ಯ ಅನಿಸುತ್ತೆ. ಇವರೆಲ್ಲ ಧರ್ಮ ರಕ್ಷಕರಂತೆ, ಇವರೆಲ್ಲ ಮಹಿಳೆಯರ ಮಾನ ಮರ್ಯಾದೆ ಕಾಪಾಡೋರಂತೆ, ಹಗುರವಾಗಿ ಮಾತನಾಡ್ತಾರೆ ಗ್ಯಾರಂಟಿಗಳ ಬಗ್ಗೆ, ಮಹಿಳೆಯರಿಗೆ ಸ್ವಾಭಿಮಾನದ ಬದುಕು ಸಿಗುವಂಥ ಗ್ಯಾರಂಟಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಎಲ್ಲಿದ್ದಾರಪ್ಪ ಇವಾಗ? ನಿನ್ನೆ ಎಲ್ಲ ಕಡೆ ಮೋದಿಯವ್ರ ಭಾಷಣದಲ್ಲಿ ಹುಬ್ಬಳ್ಳಿ ಪ್ರಕರಣದ ಮಾತಾಡಿದ್ರು, ಹಾಸನ ಪ್ರಕರಣದ ಬಗ್ಗೆ ಯಾವಾಗ ಮಾತಾಡ್ತಾರೆ? ಆದ್ದರಿಂದ ನಾನು ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ, ಮೋದಿಯವರು ಇದ್ರ ಬಗ್ಗೆ ಮಾತನಾಡಬೇಕು, ನಡ್ಡಾ ಅವರು ಎಲ್ಲ ಸಂತ್ರಸ್ತರ ಮನೆಗೆ ಹೋಗಿ ಬರಬೇಕು, ನಿಮ್ಮ ವಿಜಯೇಂದ್ರ ಅವರು ಅಶೋಕ್ ಅಣ್ಣನವರು ಎಲ್ಲ ಕಡೆ ಹೇಗೆ ಪ್ರತಿಭಟನೆ ಮಾಡಿದ್ರು, ಜೆ ಡಿ ಎಸ್ ವಿರುದ್ಧ ಪ್ರತಿಭಟನೆ ಮಾಡಬೇಕು, ಎಲ್ಲ ಕಡೆ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಮಾಡಬೇಕು, ಹೋಗಿ ನಿಮ್ಮ ನ್ಯಾಷನಲ್ ವುಮೆನ್ಸ್ ಕಮಿಷನ್ ಇದೆ ಅಲ್ಲ ಅದ್ರ ಮುಂದೆ ಪ್ರತಿಭಟನೆ ಮಾಡಬೇಕು, ದೇವೇಗೌಡರ ಮುಂದೆ ಪ್ರತಿಭಟನೆ ಮಾಡಬೇಕು, ಇವ್ರಿಗೆಲ್ಲರಿಗೂ ನ್ಯಾಯ ಒದಗಿಸಿ. ಹೇಗೆ ನೀವು ಜಸ್ಟಿಸ್ ಫಾರ್ ಡ್ಯಾಶ್ 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 ಅಂತ ಎಲ್ಲದಕ್ಕೆ ಎಲ್ಲ ಪ್ರಕರಣದಲ್ಲೂ ಹಾಕ್ಬಿಡ್ತೀರಲ್ಲ, ಇದಕ್ಕೆ ಯಾಕೆ ಬಂದಿಲ್ಲ ನಿಮ್ಮ ಹ್ಯಾಶ್ಟ್ಯಾಗ್ ಇನ್ನು? ಇದಕ್ಕೆ ಯಾಕೆ ಬಂದಿಲ್ಲ ನಿಮ್ಮ ಎಲ್ಲಿದ್ದಾರೆ ನಿಮ್ಮ ಸಾಮಾಜಿಕ ಜಾಲತಾಣದವರೆಲ್ಲರೂ? ಯಾರು ದಿನನಿತ್ಯ ಬರೇ ವಿಷ ಉಗುಳ್ತಾರಲ್ಲ, ಎಲ್ಲೋದ್ರಿ ಇವಾಗ? ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂಥ ನಾವು ಹಗುರವಾಗಿ ತೊಗೊಳತ್ತಾ ಇಲ್ಲ ಸರ್ಕಾರ, ಗಂಭೀರವಾಗಿ ನಾವು ಪರಿಶೀಲನೆ ಮಾಡ್ತೀವಿ, ಇನ್ವೆಸ್ಟಿಗೇಟ್ ಮಾಡ್ತೀವಿ, ಯಾರ್ಯಾರು ಇದರಲ್ಲಿ ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸೋದು ಗ್ಯಾರಂಟಿ ಇದರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.